ಎಲ್ಲರೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಿನಿಕಾ. ಎಲ್ಲ ಪ್ರೇಕ್ಷಕರು ಟೆಕ್ ವರ್ಲ್ಡ್ ವಿತ್ ಪ್ರಿನಿಕಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ ಫ್ರೆಂಡ್ಸ್. ಒಂದು ಬಿಗ್ ಶಾಕಿಂಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು, ಏನಂದ್ರೆ ಬೆಂಗಳೂರು ನಗರ ವಿಶ್ವವಿದ್ಯಾಲಯ, ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಅಂತ ಏನು ಕರಿತೇವರು, ಈವನ್ ಸೆಮಿಸ್ಟರ್ ಎಕ್ಸಾಮ್ಸ್ ಆಸ್ ಪರ್ ಯೂಸ್ ಗೈಡ್ಲೈನ್ಸ್ ನಡೆಸಬಾರ್ದು ಬಟ್ ನಡೆಸ್ತೀವಿ ಅಂತ ಕೊಟ್ಟಿದ್ದಾರೆ. ಇದು ಬಿಗ್ ಶಾಕಿಂಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಹಾಗಾದ್ರೆ ಎಕ್ಸಾಮ್ಸ್ ನಡೀತಾವೋ ಇಲ್ಲೋ, ಮತ್ತು ಎಕ್ಸಾಮ್ಸ್ ನಡೆಯೋದಾದ್ರೆ ಯಾವ ಥರ ಯಾಕೆ ಸರ್ಕ್ಯುಲರ್ ಬಿಟ್ಟಿದ್ದಾರೆ, ಮತ್ತು ಎಕ್ಸಾಮ್ಸ್ ನಡೆಯೋದಿಲ್ಲ ಅಂತ ಮುಂಚೆನೇ ಕ್ಲಾರಿಫಿಕೇಶನ್ ಕೊಟ್ಟಿದ್ರು, ಈಗ ಯಾಕೆ ಮಾಡ್ತಾ ಇದ್ದಾರೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ತಪ್ಪದೆ ವಿಡಿಯೋನ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ. ಹಾಗೆ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫಸ್ಟ್ ಟೈಮ್ ಚಾನಲ್ ನೋಡಿದ್ರೆ ತಪ್ಪದೆ ಬೆಲ್ ಐಕನ್ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಿಮ್ಗೆಲ್ಲ ಗೊತ್ತಿರೋ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಅಥವಾ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಅವ್ರು ಏನು ಮಾಡಿದ್ದಾರೆ ಅಂದರೆ, ಒಂದು ಸರ್ಕ್ಯುಲರ್ನ ಕೊಟ್ಟಿದ್ದಾರೆ. ಆ ಸರ್ಕ್ಯುಲರ್ ಪ್ರಕಾರ ಈ ಒಂದು ಸೆಮಿಸ್ಟರ್ ಅಂಡರ್ ಗ್ರಾಜ್ಯುಯೇಟ್ ಎಕ್ಸಾಮ್ಸ್ಗಳನ್ನ ನಡೆಸ್ತೀವಿ, ಅಂದರೆ ಎರಡು ನಾಲ್ಕು ಆರನೇ ಸೆಮಿಸ್ಟರ್ ಎಕ್ಸಾಮ್ಸನ್ನು ನಡೆಸ್ತೀವಿ ಅಂತ ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ದಾರೆ. ಬಟ್ ಇದು ಯಾವ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಬಟ್ ಆದರೆ ನಡೆಸಬಾರ್ದು ಅಂತ ಯು ಜಿ ಸಿ ಗೈಡ್ಲೈನ್ಸ್ ಪ್ರಕಾರ ನಿಯಮಗಳು ರೂಪಿಸಿದ್ರು ಕೂಡ ಇದನ್ನು ಓವರ್ಟೇಕ್ ಮಾಡಿಬಿಟ್ಟು ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಅವರು ಕಂಡಕ್ಟ್ ಮಾಡಿದ್ರು ಸರ್ಕ್ಯುಲರ್ನ ಕೊಟ್ಟಿದ್ದಾರೆ. ಆ ಸರ್ಕ್ಯುಲರ್ ಏನಿದೆ ಮತ್ತು ಮಾಹಿತಿ ಏನು ಅನ್ನೋದು ತಿಳಿಸ್ಕೊಡ್ತಾ ನೋಡಿ ಫ್ರೆಂಡ್ಸ್. ನಿಮಗೆಲ್ಲ ಗೊತ್ತಿರೋಂಗೆ ನೋಟಿಫಿಕೇಶನ್ ಸರ್ಕ್ಯುಲರ್ನ ಆಲ್ರೆಡಿ ಅನೌನ್ಸ್ ಮಾಡಿದೆ, ಡಿಕ್ಲರೇಷನ್ ಆಫ್ ಸೆಕೆಂಡ್ ಫೋರ್ತ್ ಸೆಮಿಸ್ಟರ್ ಸಿಕ್ಸ್ ಸೆಮಿಸ್ಟರ್ ಯು ಜಿ ಎಕ್ಸಾಮಿನೇಷನ್ ಸೆಂಟರ್ 2021-22 ಎಕ್ಸಾಮ್ ಸೆಂಟರ್ನ ಅನೌನ್ಸ್ ಮಾಡಿ ಅಂತ ಕೊಟ್ಟಿದ್ದಾರೆ. ಬಟ್ ಏನಪ್ಪ ಅಂದರೆ ನಿಮ್ಗೆ ಕ್ಲಿಯರ್ ಕಟ್ಟಾಗಿ ಹೇಳಕ್ಕೆ ಕೊಡ್ತಾ ಇದ್ದೀನಿ. ಮುಂಚೆ ಒಂದು ಸರ್ಕ್ಯುಲರ್ ಬಂದಿತ್ತು ಬೆಂಗಳೂರು ಸಿಟಿ ಯೂನಿವರ್ಸಿಟಿನಲ್ಲಿ, ಏನಂತಂದರೆ ಡಿಕ್ಲರೇಷನ್ ಆಫ್ ಸೆಕೆಂಡ್ ಆ್ಯಂಡ್ ಫೋರ್ತ್ ಸೆಮಿಸ್ಟರ್ ಸಿಕ್ಸ್ ಸೆಮಿಸ್ಟರ್ ಯು ಜಿ ಎಕ್ಸಾಮಿನೇಷನ್ ಸೆಂಟರ್ 2021 ಅಂತ ಕ್ಲಿಯರ್ ಕೊಟ್ಟಿದ್ದಾರೆ. ಅದನ್ನು ಡೌನ್ಲೋಡ್ ಮಾಡಿ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಏನಪ್ಪ ಅಂದರೆ ಮುಂಚೆ ಒಂದು ಸರ್ಕ್ಯುಲರ್ನ ಕೊಟ್ಟಿದ್ರು, ಅದು ಏನಂದ್ರೆ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಇಲ್ಲ. ಬಟ್ ಅದೇನು ಮಾಡಿದ್ರು ಅಂದರೆ ಮುಂಚೆ ಪ್ರಿನ್ಸಿಪಲ್ ಲಾಗಿನಲ್ಲಿ ಮಾತ್ರ ಕೊಟ್ಟಿದ್ರು. ಪ್ರಿನ್ಸಿಪಲ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಪ್ರಕಾರ ಏನಪ್ಪ ಅಂದರೆ ಪ್ರೊಫೆಸರ್ ಲಿಂಗರಾಜ್ ಗಾಂಧಿ ಅವರು ಸೊ ಪತ್ರಿಕಾ ಪ್ರಕಟಣೆ ಕೊಡಿಸಿದ್ರೆ ಅಂದರೆ ಬೆಂಗಳೂರು ನಗರ ವಿಶ್ವವಿದ್ಯಾಲಯ 2020-21 ಸಾಲಿನ ವಿವಿಧ ಪದವಿ ಪರೀಕ್ಷೆಗಳ ಶೈಕ್ಷಣಿಕ ಒಳಪಟ್ಟಿ ನಿಗದಿಗೊಳಿಸಲಾಗಿತ್ತು. ಅದರ ಪ್ರಕಾರ 135 ಸೆಮಿಸ್ಟರ್ ಬಾಕಿ ಇರುವ ಪರೀಕ್ಷೆಗಳನ್ನು 10-8-2020 ಆರಂಭಿಸಿ ಆಗಸ್ಟ್ 30 ಬಾಕಿ ಇರುವ ಎಲ್ಲ ಪರೀಕ್ಷೆ ನಡೆಸಲಾಗುವುದು ಅಂತ ತಿಳಿಸಿಕೊಟ್ಟಿದ್ರು. ಇದೇನಪ್ಪ ಅಂದರೆ ದಿನಾಂಕ 27-2021 ಸರ್ಕ್ಯುಲರ್ ಕೊಟ್ಟಿದ್ರು. ಇದು ಓಲ್ಡ್ ಸರ್ಕ್ಯುಲರ್ ಫ್ರೆಂಡ್ಸ್. ಇದರಲ್ಲಿ ಏನು ಕೊಟ್ಟಿದ್ರು ಅಂದರೆ ಅವ್ರು ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ರು ಅಂತಿಮ ಸೆಮಿಸ್ಟರ್ ಪದವಿ ಪರೀಕ್ಷೆಗಳನ್ನ 28-2021 ಆರಂಭಿಸಲಾಗುವುದು ಮತ್ತು ಸೆಪ್ಟೆಂಬರ್ 20 ಫಲಿತಾಂಶ ಪ್ರಕಟಿ ಸ್ನಾತಕೋತ್ತರ ಪರೀಕ್ಷೆಗಳಿಗೆ ಪ್ರವೇಶ ಪಡೆದುಕೊಳ್ಳಲು ಅನುವು ಮಾಡಿಕೊಡಲಾಗುವುದು ಮತ್ತು ಪದವಿ ಕೋರ್ಸ್ಗಳ 2-4 ಸೆಮಿಸ್ಟರ್ ಕೋರ್ಸ್ ಫಲಿತಾಂಶವನ್ನು ವಿದ್ಯಾರ್ಥಿಗಳ ಆಂತರಿಕ ಅಂಕಗಳು ಮತ್ತು ಹಿಂದಿನ ಸೆಮಿಸ್ಟರ್ ಅಂಕಗಳ ಸರಾಸರಿಯೊಂದಿಗೆ ಪ್ರಕಟಿಸಲು ಕ್ರಮ ಕೈಗೊಳ್ಳಲಾಗುವುದು ಅಂತ ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ರು ಮುಂಚೆ. ಬಟ್ ಅದನ್ನು ಓವರ್ಟೇಕ್ ಮಾಡಿ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಮುಂಚೆ ಏನು ಕೊಟ್ಟಿದ್ರು ಅಂದರೆ 50% ಇಂಟರ್ನಲ್, 50% ಓಲ್ಡ್ ಸೆಮಿಸ್ಟರ್ ರಿಸಲ್ಟ್ಸ್ ಮುತ್ಕೊಂಡು ಕ್ಲಿಯರ್ ಕಟ್ಟಾಗಿ ಅವ್ರು ಪ್ರಮೋಟ್ ಮಾಡ್ತೀವಿ ಅಂತ ಕೊಟ್ಟಿದ್ರು. ಬಟ್ ಸ್ನಾತಕೋತ್ತರ ಪದವಿ ಬಾಕಿ ಇರೋ ಪ್ರಥಮ ಸೆಮಿಸ್ಟರ್ ಪರೀಕ್ಷೆಗಳನ್ನು ಮಾತ್ರ ನಾವು ಕಂಡಕ್ಟ್ ಮಾಡ್ತೀವಿ, ಅಂತಿಮ ಸೆಮಿಸ್ಟರ್ ಪರೀಕ್ಷೆಗಳನ್ನು ಮಾತ್ರ ಆಗಸ್ಟ್ 2 ಕಂಡಕ್ಟ್ ಮಾಡ್ತೀವಿ ಅಂತ ಕ್ಲಿಯರ್ ಕಟ್ಟಾಗಿ ಮುಂಚೆ ಪತ್ರಿಕಾ ಪ್ರಕಟಣೆ ಕೂಡ ಕೊಟ್ಟಿದ್ರು. ಇದನ್ನು ಅಫಿಷಿಯಲ್ ವೆಬ್ಸೈಟಲ್ಲಿ ಇಲ್ಲ. ಬಟ್ ಅದೇನಪ್ಪ ಅಂದರೆ 2021-22 ಶೈಕ್ಷಣಿಕ ವರ್ಷವನ್ನು ಅಕ್ಟೋಬರ್ 1 ಪ್ರಾರಂಭಿಸ್ತೀವಿ. ಹಾಗಾಗಿ ಏನಪ್ಪ ಅಂದರೆ ಆಗ PG 2 ಸೆಮಿಸ್ಟರ್ ಫಲಿತಾಂಶವನ್ನು ಅವರು ಆಂತರಿಕ ಅಂಕಗಳು ಮತ್ತು ಹಿಂದಿನ ಸೆಮಿಸ್ಟರ್ ಅಂಕಗಳನ್ನ ಸರಾಸರಿ ಪರಿಗಣಿಸಿ ಪ್ರಕಟ ಮಾಡ್ತೀವಿ ಅಂತ ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ರು. ಬಟ್ ಅದನ್ನ ಏನಂದ್ರೆ ಈಗ ಮತ್ತೆ ಎಕ್ಸಾಮ್ ನಡೆಸ್ತೀವಿ ಅಂತಂದರೆ ನಮ್ಗೆ ಗ್ಯಾರಂಟಿಯಾಗಿ ನಿಮಗೊಂದು ಕ್ಲಿಯರ್ ಕಟ್ಟಾಗಿ ಐಡಿಯಾ ಕೊಡೋಕ್ಕೆ ಇಷ್ಟಪಡ್ತಾರೆ. ಏನಂದ್ರೆ ಫ್ರೆಂಡ್ಸ್, ಎಕ್ಸಾಮ್ಸ್ಗಳು ನಡೆಯೋದಿಲ್ಲ, ಇದೊಂದು ಕ್ಲಿಯರ್ ಕಟ್ಟಾಗಿ ತಲೆ ಇಟ್ಕೊಳ್ಳಿ. ಯಾಕಂದರೆ ಆಸ್ ಪರ್ UGC ಗೈಡ್ಲೈನ್ಸ್ ಪ್ರಕಾರ ಎಕ್ಸಾಮ್ಸ್ ನಡೆಯೋದಿಲ್ಲ 2-4 ಸೆಮಿಸ್ಟರ್ ಡಿಗ್ರಿಗೆ. ಯಾಕೆ ಅಂದರೆ ಹೇಳ್ತಾ ಇದೆ ಅಂದರೆ UGC ಗೈಡ್ಲೈನ್ಸ್ನ ಆಲ್ ಓವರ್ ಕರ್ನಾಟಕ ಮತ್ತು ಕರ್ನಾಟಕ ಸರ್ಕಾರ ಇಂಪ್ಲಿಮೆಂಟ್ ಮಾಡ್ಕೊಂಡಿದೆ. ಹಾಗಾಗಿ ಈ ಎಕ್ಸಾಮ್ಸನ್ನು ನಡೆಸೋದಕ್ಕೆ ಕರ್ನಾಟಕ ಸರ್ಕಾರ ಮತ್ತು ವಿದ್ಯಾರ್ಥಿಗಳು ಕೂಡ ಬಿಡೋದಿಲ್ಲ, ಹಾಗಾಗಿ ನಡೆಯೋದಿಲ್ಲ ಅಂತ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ. ಬಟ್ ಅವ್ರು ಏನು ಸರ್ಕ್ಯುಲರ್ ಕೊಟ್ಟರು ನಿಮ್ಗೆ ಅಶ್ಯೂರೆನ್ಸ್ ಕೊಡ್ತಾ ಇದ್ದೀನಿ. ಯಾಕಂದರೆ ಯಾರೇ ವಿದ್ಯಾರ್ಥಿಗಳಾಗಲಿ ಅವ್ರಿಗೆ ಏನಪ್ಪ ಅಂದ್ರೆ ಎಕ್ಸಾಮ್ಸ್ಗಳು ನಡೀತಾವೋ ಇಲ್ಲ ಅಂತ ಭಾಳ ಡೌಟ್ ಕೊಡುತ್ತೆ. ಬಟ್ ಅಂಥ ಸಂದರ್ಭದಲ್ಲಿ ಡಿಕ್ಲರೇಷನ್ ಆಫ್ ಸೆಕೆಂಡ್ ಆ್ಯಂಡ್ ಫೋರ್ತ್ ಸೆಮಿಸ್ಟರ್ ಎಕ್ಸಾಮಿನೇಷನ್ಸ್ ಆಫ್ ಸೆಂಟರ್ 2021 ಅನೌನ್ಸ್ ಮಾಡಿದ್ದಾರೆ ಅಂದರೆ ಇವಾಗ ಗೊಂದಲಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಹಾಗಾಗಿ ಏನಪ್ಪ ಅಂದರೆ ಈ ಎಕ್ಸಾಮ್ಸ್ಗಳು ನಡೆಯೋದಿಲ್ಲ ಆ್ಯಸ್ ಪರ್ ದಿಸ್ ಪ್ರಕಾರ. ಏನಪ್ಪ ಅಂದರೆ 2-4 ಸೆಮಿಸ್ಟರ್ ಅಂಡರ್ ಗ್ರಾಜ್ಯುಯೇಟ್ ಪ್ರೋಗ್ರಾಮ್ಗಳಿಗೆ ನಡೆಸಲಿಕ್ಕೆ ಕೊಡೋದಿಲ್ಲ. ಓನ್ಲಿ 6 ಸೆಮಿಸ್ಟರ್ ಅಂಡರ್ ಗ್ರಾಜ್ಯುಯೇಟ್ ಅಂದರೆ ಫೈನಲ್ ಇಯರ್ ಯಾರಿದ್ದಾರೆ ಅವ್ರಿಗೆ ಮಾತ್ರ ಎಕ್ಸಾಮ್ ನಡೆಸಬೇಕಂದ್ರೆ UGC ಗೈಡ್ಲೈನ್ಸ್ ಕ್ಲಿಯರ್ ಕಟ್ಟಾಗಿ ಕೊಟ್ಟಿರೋದು ಕೂಡ ಈ ಮುಂಚೆ ಅವರು ಕೂಡ ಪತ್ರಿಕಾ ಪ್ರಕಟಣೆಯಲ್ಲಿ ಹೊರಡಿಸಿದ್ರೆ ಏನಪ್ಪ ಅಂದರೆ ನಾವು ಓನ್ಲಿ ಇಂಟರ್ನಲ್ ಮತ್ತು ಎಕ್ಸಾಮ್ಸ್ಗಳನ್ನ ತೊಗೊಂಬಿಟ್ಟು ಮಾಡಲು ಮಾಡ್ತೀವಿ, ಮುಂಚೆ ಯಾವುದೇ ಒಂದು ಎಕ್ಸಾಮ್ಸ್ಗಳನ್ನ ನಡೆಸೋದಿಲ್ಲ. ಮತ್ತು ಅವ್ರಿಗೆ ಏನಪ್ಪ ಅಂದರೆ ಓಲ್ಡ್ ಸೆಮಿಸ್ಟರ್ ರಿಸಲ್ಟ್ ಮತ್ತು ಇನ್ನು ತೊಗೊಂಡು ಮಾಡ್ತೀವಿ ಅಂತ ಕ್ಲಿಯರ್ ಕಟ್ಟಾಗಿ ಹೇಳ್ತೀವಿ. ಬಟ್ ಅದು ಈಗ ಅಂದರೆ ಎಕ್ಸಾಮ್ ನಡೆಸ್ತೀವಿ ಅಂತಂದರೆ. ಬಟ್ ಇದು ನಡೆಯೋದಿಲ್ಲ ಫ್ರೆಂಡ್ಸ್, ನೀವು ಕ್ಲಿಯರ್ ಕಟ್ಟಾಗಿ ತಲೆಯಲ್ಲಿ ಇಟ್ಕೊಂಬಿಟ್ಟು 100% ಗ್ಯಾರಂಟಿಯಾಗಿ ಹೇಳುವ ಒಂದು ಅಶ್ಯೂರೆನ್ಸ್ ಕೊಡ್ತಾ ಇದ್ದೀನಿ ನಾನು. ಬಟ್ ಆದರೆ ಏನಪ್ಪ ಅಂದರೆ ನಿಮ್ಗೆ ಏನಂದರೆ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಯಾಕಂದರೆ ಇದೆಲ್ಲ ಈಗ ಎಕ್ಸಾಮ್ ಸೆಂಟರ್ ಬಿಟ್ಟಿದ್ದಾರೆ, ಹಾಗಾಗಿ ನಾವು ಎಕ್ಸಾಮ್ಸ್ಗಳು ನಡೀತಾವೋ ಇಲ್ಲೋ ಎಲ್ಲ ನೋಡಿ ಪ್ರಿನ್ಸಿಪಲ್ಸ್ ಆಫ್ ಆಲ್ UGC ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ರಿಲೇಟೆಡ್ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಅವರಿಗೆ ಕಳಿಸಿದ್ದಾರೆ ಕಾಪಿನ. ಹಾಗಾಗಿ ಎಕ್ಸಾಮ್ಸ್ಗಳು ಪ್ರಿನ್ಸಿಪಲ್ಸ್ ಆಫ್ ಸೆಕೆಂಡ್ ಫೋರ್ತ್ ಸಿಕ್ಸ್ UGC ಎಕ್ಸಾಮಿನೇಷನ್ಸ್ ಅವ್ರು ಏನಪ್ಪ ಅಂದರೆ ಎಲ್ಲನೂ ಕೂಡ ನೀವು ಇಂಪ್ಲಿಮೆಂಟ್ ಮಾಡ್ಕೊಡಿ, ರೆಡಿ ಮಾಡ್ಕೊಳ್ಳಿ.
ಯಾಕಂದರೆ ಇದು ಲಾಸ್ಟ್ ಮಂತ್ ಕೊಟ್ಟಿರತಕ್ಕಂಥ ಒಂದು ಸರ್ಕ್ಯುಲರು ಪತ್ರಿಕಾ ಪ್ರಕಟಣೆ ಕೂಡ ಆಗಿದೆ. ಹಾಗಾಗಿ ನೀವೆಲ್ಲ ವೇಟ್ ಮಾಡಿ, ಸೊ ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ ಕೂಡ ನಾನು ತಿಳಿಸ್ಕೊಡ್ತೀನಿ. ಹಾಗೆ ಅವರೇನೋ ಟೈಮ್ ಟೇಬಲ್ ಅನೌನ್ಸ್ ಮಾಡಿದ್ರೆ ಮತ್ತೊಂದು ಡೇ ತಿಳಿಸ್ಕೊಡ್ತೀನಿ, ಬಟ್ ಅವಾಗ ನಿಮಗೆ ಅಂದರೆ ಕ್ಲಿಯರ್ ಕಟ್ಟಾಗಿ ಐಡಿಯಾ ಸಿಗುತ್ತೆ ಫ್ರೆಂಡ್ಸ್. ಇದು ಲೇಟೆಸ್ಟ್ ಆಗಿರೋ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ತಿಳಿಸಿದಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.